ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ರೆಸಿಪಿ ಚಾನಲ್ಗೆ. ಉಳಿದಿರುವಂಥ ಅನ್ನನ ಬಳಸ್ಕೊಂಡು ಎರಡು ವಿಧಾನದಲ್ಲಿ ನಾವು ತುಂಬಾ ಸಾಫ್ಟಾದಂಥ ಅಕ್ಕಿ ರೊಟ್ಟಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಬಟ್ಲಾಗೋಷ್ಟು ಅನ್ನನ ತೊಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದಕ್ಕೇ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು, ಅಂದರೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದಕ್ಕೇ ನಾನಿಲ್ಲಿ ಉಪ್ಪನ್ನು ಹಾಕಿಬಿಟ್ಟು ನೀರೇನು ಹಾಕ್ತಾ ಇಲ್ಲ, ಹಾಗೇ ನೋಡಿ ರುಬ್ಕೊಂಡಿದ್ದೀನಿ. ಇದನ್ನು ನೀರು ಹಾಕ್ತೇನೆ, ನಾನು ಡ್ರೈ ಆಗಿಯೇ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ರುಬ್ಬಿರೋಂಥ ಅಕ್ಕಿ ಹಿಟ್ಟು ಏನಿದೆ ಇದನ್ನು ನಾನಿಲ್ಲಿ ಚೆನ್ನಾಗಿ ಕೈಯಿಂದ ನಾದ್ಕೊಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀರು, ಒಟ್ಟಿಗೆ ಸೇರಿಸಿದ್ರೆ ತುಂಬ ತೆಳುವಾಗಿಬಿಡತ್ತೆ. ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೆಕ್ಸ್ಟು ನಾದ್ಕೊಂಡಿರೋಂಥ ಹಿಟ್ಟಲ್ಲಿ ನೋಡಿ, ಮೀಡಿಯಂ ಸೈಜ್ ಉಂಡೆನ ಮಾಡ್ಕೋಬೇಕು. ಇದಕ್ಕೆ ಕೆಳಗಡೆ ಮತ್ತು ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ, ಎರಡೂ ಕೈಯಿಂದ ಈ ರೀತಿ ನೀಟಾಗಿ ತಟ್ತಾ ಹೋದರೆ ನಮಗೆ ಸೈಡ್ ಒಡೆಯೋದಿಲ್ಲ ಅಂತೇಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೈಡಲ್ಲೂ ಕೂಡ ತುಂಬ ನೀಟಾಗಿ ರೊಟ್ಟಿ ಬರುತ್ತೆ. ಇದನ್ನು ನೋಡಿ, ಈ ರೀತಿ ನಿಧಾನವಾಗಿ ಲಟ್ಟಿಸ್ತಾ ಹೋಗಬೇಕು. ಇದನ್ನು ನೀವು ಎಷ್ಟು ತೆಳುವಾಗಿ ಲಟ್ಟಿಸ್ತೀರೋ ಅಷ್ಟು ನೀಟಾಗಿ ಬರುತ್ತೆ ರೊಟ್ಟಿ. ಅಂದರೆ ನಾವು ಮಿಕ್ಸಿನಲ್ಲಿ ರುಬ್ಕೊಂಡಿರೋದ್ರಿಂದ ಅನ್ನ ಕೂಡ ನಮಗೆ ತರಿತರಿಯಾಗಿರೋದಿಲ್ಲ, ತುಂಬಾ ನೀಟಾಗಿ ಅಕ್ಕಿ ಹಿಟ್ಟು ಮತ್ತು ಅನ್ನ ಮಿಕ್ಸ್ ಆಗಿರುತ್ತೆ. ನೋಡಿ, ನೀಟಾಗಿ ಬಂದಿದೆ ರೊಟ್ಟಿ. ಇದೇ ರೀತಿಯಾಗಿ ನಾನಿಲ್ಲಿ ಇನ್ನೊಂದು ರೊಟ್ಟಿನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಮೀಡಿಯಂ ಸೈಜು ಒಂದು ಅಕ್ಕಿ ಹಿಟ್ಟಿನ ಉಂಡೆಯನ್ನು ತೊಗೊಂಡು ಅದು ಮೇಲ್ಗಡೆ ಮತ್ತು ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸೈಡೆಲ್ಲ ಒಂದ್ಸತಿ ನೀಟಾಗಿ ತಟ್ಟಿಕೊಂಡು ನಂತರ ನೋಡಿ, ನೋಡಿ ಈ ರೀತಿ ನಿಧಾನವಾಗಿ ಲಟ್ಟಿಸ್ತಾ ಹೋಗಬೇಕು. ಇದನ್ನು ಎಷ್ಟು ತೆಳುವಾಗಿ ಬೇಕಾದರೂ ನೀವು ಈ ಒಂದು ರೊಟ್ಟಿಗಳನ್ನು ಲಟ್ಟಿಸ್ಕೊಂಡ್ರೆ ಅಷ್ಟು ತೆಳುವಾಗಿ ಈ ಒಂದು ಅಕ್ಕಿ ರೊಟ್ಟಿ ಬರ್ತಾ ಹೋಗುತ್ತೆ. ನೋಡಿ, ಈ ಕಡೆ ನಾನು ಹಂಚನ್ನು ಕೂಡ ಕಾಯ್ದಿಕ್ಕಿಟ್ಟಿದ್ದೀನಿ, ಹಂಚು ಕಾದಿದೆ. ನಂತರ ನಾವು ಮಾಡಿಟ್ಕೊಂಡಿರೋಂಥ ರೊಟ್ಟಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಕೆಳಗಡೆ ಭಾಗ ಏನಿತ್ತು, ಕೆಳಗಡೆ ಹಿಟ್ಟನ್ನು ಹಾಕಿ ನಾವೇನು ರೊಟ್ಟಿಯನ್ನು ಲಟ್ಟಿಸಿದ್ವಲ್ಲ ಆ ಭಾಗವನ್ನು ಮೇಲ್ಗಡೆ, ಅಂದರೆ ಹಂಚಿನ ಮೇಲ್ಭಾಗಕ್ಕೆ ಮಾಡಿ ಹಾಕಿದ್ದೀನಿ. ಅದರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಚ್ಕೋಬೇಕು. ನಂತರ ಎರಡೂ ಕಡೆಯೂ ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದಾಗಿದೆ. ಈಗ ಇದೇ ರೀತಿಯಾಗಿ ನಾನು ಮತ್ತೊಂದು ರೊಟ್ಟಿ ಕೂಡ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಹಿಟ್ಟಿನ ಭಾಗ ಏನು ಬರುತ್ತೆ ಅದನ್ನು ಮೇಲ್ಗಡೆ ಹಾಕಿಬಿಟ್ಟು ಅದರ ಮೇಲ್ಗಡೆ ನೀರನ್ನು ಈ ರೀತಿ ಹಚ್ಕೊಬೇಕಾಗತ್ತೆ. ಹಚ್ಕೊಂಡು ರೊಟ್ಟಿಯನ್ನು ಎರಡೂ ಬದಿ ನೀಟಾಗಿ ಬೇಯಿಸ್ಕೊಬೇಕು. ನಾವಿಲ್ಲಿ ಅನ್ನನ ಬಳಸ್ಕೊಂಡು ಈ ಒಂದು ಅಕ್ಕಿ ರೊಟ್ಟಿಯನ್ನು ಮಾಡಿಕೊಂಡಿರೋದ್ರಿಂದ ಅಕ್ಕಿ ರೊಟ್ಟಿ ಅಂತೂ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿರುತ್ತೆ. ನೋಡ್ಬೋದು, ನಾನು ಫೋಲ್ಡ್ ಮಾಡಿಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಮತ್ತು ಇದನ್ನು ನೀವು ಎಷ್ಟು ತೆಳುವಾಗಬೇಕಾದರೂ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಈ ಒಂದು ರೊಟ್ಟಿ ಬರ್ತಾ ಹೋಗುತ್ತೆ. ಇನ್ನು ಅನ್ನ ಬಳಸ್ಕೊಂಡು ನಾವು ಎರಡನೇ ವಿಧಾನದಲ್ಲಿ ಯಾವ ರೀತಿಯಾಗಿ ರೊಟ್ಟಿನ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಒಂದು ಅರ್ಧ ಬಟ್ಲಾಗುವಷ್ಟು ಅನ್ನನ ನಾನಿಲ್ಲಿ ಒಂದು ಬಾಣಲಿಗೆ ಹಾಕಿದ್ದೀನಿ. ಅದಕ್ಕೆ ಒಂದೂವರೆ ಬಟ್ಲಾಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಒಂದು 5-6 ನಿಮಿಷಗಳ ಕಾಲ ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಅನ್ನ ಸ್ವಲ್ಪ ಸಾಫ್ಟಾಗಿದೆ ಅನ್ನುವಂಥ ಸಮಯದಲ್ಲಿ ಈ ಕುದಿತಾ ಇರೋಂಥ ಅನ್ನ ಏನಿದೆ ಇದಕ್ಕೆ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಇದು ಒಂದು ಕಪ್ಪಿಂದ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿದೆ. ಇಷ್ಟನ್ನು ಸೇರಿಸ್ಕೊಂಡು ನಾನು ನೋಡಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಫ್ಲೇಮನ್ನು ಈ ಸಮಯದಲ್ಲಿ ಕಡಿಮೆ ಇಟ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಸೀದು ಹೋಗ್ಬಿಡತ್ತೆ. ನೋಡಿ, ಫ್ಲೇಮನ್ನು ಕಡಿಮೆ ಇಟ್ಕೊಂಡು ನೀಟಾಗಿ ಅನ್ನ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಬಿಸಿಯಾಗಿದೆ, ಅದಕ್ಕೋಸ್ಕರ ಇದು ಸ್ವಲ್ಪ ತಣ್ಣಗಾಗಲಿ ನಾನು ಇದನ್ನು ಒಂದು ಅಗಲವಾದಂಥ ತಟ್ಟೆಗೆ ಹಾಕಿಟ್ಕೋತಾ ಇದ್ದೀನಿ. ನೋಡಿ, ಇದು ಕೈಯಿಂದ ಮುಟ್ಟಕ್ಕೆ ಸಾಧ್ಯ ಆಗೋಷ್ಟು ತಣ್ಣಗಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ತಾ ಹೋಗಬೇಕು. ನೋಡಿ, ಅಂಗೈಯಿಂದ ಈ ಒಂದು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ತಾ ಹೋಗಬೇಕು. ನೋಡಿ, ಇದನ್ನು ನಾದ್ಕೊಂಡಿದ್ದಾಗಿದೆ. ಈಗ ಇದರಿಂದ ಮೀಡಿಯಂ ಸೈಜ್ ಉಂಡೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ ನಾನು. ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ, ನಾವು ಮಾಡಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟಿನ ಉಂಡೆ ಏನಿದೆ ಇದನ್ನು ನಾನಿಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ, ಈ ರೀತಿ ನಿಧಾನವಾಗಿ ಲಟ್ಟಿಸ್ತಾ ಹೋಗಬೇಕು. ಇದು ಅಷ್ಟು ನಿಮಗೆ ಎಷ್ಟು ತೆಳುವಾಗಿ ಮಾಡ್ಕೋತೀರೋ ಅಷ್ಟು ನೀಟಾಗಿ ಈ ಒಂದು ರೊಟ್ಟಿ ಬರ್ತಾ ಹೋಗುತ್ತೆ. ದಪ್ಪ ಬೇಕಾದರೆ ದಪ್ಪ ಕೂಡ ನೀವು ಲಟ್ಟಿಸ್ಕೋಬೋದು, ಅಥವಾ ತೆಳುವಾಗಿ ಕೂಡ ಈ ಒಂದು ರೊಟ್ಟಿಗಳನ್ನು ಲಟ್ಟಿಸ್ತಾ ಹೋಗ್ಬೋದು. ನೋಡಿ, ಇದಾಗಿದೆ. ಈಗ ನಾನು ಇದೇ ರೀತಿಯಾಗಿ ರೊಟ್ಟಿಗಳನ್ನು ಲಟ್ಟಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆ ಹಂಚು ಕೂಡ ಕಾಯ್ದಿಕ್ಕಿಟ್ಟಿದ್ದೀನಿ. ಇದರ ಮೇಲ್ಗಡೆ ನಾವು ಲಟ್ಟಿಸ್ಕೊಂಡಿರುವಂಥ ಅಕ್ಕಿ ರೊಟ್ಟಿನ ಹಾಕಿಬಿಟ್ಟು ಆ ಹಿಟ್ಟಿನ ಭಾಗ ಕೆಳಗಡೆ ಭಾಗ ಏನಿತ್ತು ಅದನ್ನು ಮೇಲ್ಗಡೆ ಮಾಡಿ ಹಾಕಿಬಿಟ್ಟು ಅದರ ಮೇಲ್ಗಡೆ ನೀರನ್ನು ಹಚ್ಕೋಬೇಕು. ನಂತರ ಎರಡೂ ಬದಿ ನೀಟಾಗಿ ರೊಟ್ಟಿನ ಬೇಯಿಸ್ತಾ ಹೋಗಬೇಕು.
ಇದೇ ರೀತಿಯಾಗಿ ನಾನು ಇಲ್ಲಿ ಇನ್ನೊಂದು ರೊಟ್ಟಿ ಕೂಡ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟಿನ ಭಾಗ ಮೇಲ್ಗಡೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ಎರಡೂ ಬದಿ ನೀಟಾಗಿ ಬೇಯಿಸ್ತಾ ಹೋಗಬೇಕು. ಇನ್ನು ಈ ರೊಟ್ಟಿನೂ ಅಷ್ಟೇ, ನಿಮಗೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಮಾಮೂಲಿ ನಾವು ಬರೀ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಮಾಡ್ತೀವಲ್ಲ ರೊಟ್ಟಿ, ಅದಕ್ಕಿಂತಲೂ ತುಂಬ ಸಾಫ್ಟಾಗಿ ನಾವಿಲ್ಲಿ ಅನ್ನ ಬಳಸಿರೋದ್ರಿಂದ ತುಂಬ ಸಾಫ್ಟಾಗಿ ಈ ಒಂದು ಅಕ್ಕಿ ರೊಟ್ಟಿ ಬಂದಿರುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ನಂದಿನೀಸ್ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.